ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಫೋನ್ ಟ್ಯಾಪಿಂಗ್ ಆಗಿಲ್ಲ, ಬೇಕಿದ್ದರೆ ತನಿಖೆ ಮಾಡಿಕೊಳ್ಳಿ. ಕಾಂಗ್ರೆಸ್ ಟ್ರಬಲ್ ಶೂಟರ್ ಡಿಕೆಶಿ ಬಿಜೆಪಿಗೆ ಸವಾಲ್. ಸಕ್ಕರೆ ನಾಡಿನಲ್ಲಿ ಪ್ಲಾಸ್ಟಿಕ್ ಮುಕ್ತ ಪಟ್ಟಣಕ್ಕೆ ಪಣತೊಟ್ಟ ಪುರಸಭೆ. ಅಧಿಕಾರಿಗಳಿಗೆ ಸಾಥ್ ನೀಡಿದ ಸದಸ್ಯರು ಪ್ಲಾಸ್ಟಿಕ್ ಬಳಕೆ ಮುಕ್ತ ಅಭಿಯಾನಕ್ಕೆ ಚಾಲನೆ. ಮುತ್ಯಾನ್ ಬಬಲಾ ಜಳಸಂಗಿ ಭವಾನಿ ನಗರದ ವತಿಯಿಂದ ಉತ್ತರ ಕರ್ನಾಟಕದ ಸಂತ್ರಸ್ತರಿಗೆ ಆಹಾರ ಸಾಮಗ್ರಿಗಳ ವಿತರಣೆ. ಗುರುಪಾದಲಿಂಗಮ ಶಿವಯೋಗಿಗಳಿಂದ ಚಾಲನೆ. ಎಸ್ಎಫ್ಐ ನೇತೃತ್ವದಲ್ಲಿ ಶಾಸಕ ವೆಂಕಟಗೌಡ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ಶ್ರೀಮನ್ ನಿರಂಜನ್ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಮಹಾಶಿವಯೋಗಿಗಳ ವಿರಕ್ತ ಮಠ ಮುತ್ಯಾನ ಬಬಲಾ ದಿಳಸಂಗಿ ಭವಾನಿ ನಗರ ಕಲಬುರಗಿ ವತಿಯಿಂದ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ಪರಿಹಾರ ಸಾಮಗ್ರಿಗಳ ವಿತರಣೆಗೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಹಾನಗರ ಪಾಲಿಕೆಯ ಸದಸ್ಯರಾದ ಶಿವಾನಂದ್ ಪಾಟೀಲ್, ಯಾದಗಿರಿಯ ಪ್ರದೇಶದಲ್ಲಿ ನೆರೆ ಸಂತ್ರಸ್ತರಿಗೆ ದಿನನಿತ್ಯ ಬಳಕೆ ಮಾಡುವ ವಸ್ತುಗಳನ್ನು ಯಾದಗಿರಿ ಜಿಲ್ಲೆಯ ಹತ್ತಿಗೂಡು ಕ್ರಾಸ್ನಲ್ಲಿರುವ ನೀಲಕಂಠ ವಸತಿ ನಿಲಯದ ಅಧಿಕಾರಿಗಳಿಗೆ ಕಳುಹಿಸಿಕೊಡಲಾಗುತ್ತಿದೆ ಎಂದು ಹೇಳಿದರು. ನಮ್ಮ ನಡೆದಾಡುವ ದೇವರು, ಕೃಷಿ ಪಂಡಿತರು, ರೈತ ವಿಜ್ಞಾನಿಗಳು ಆದ ಶ್ರೀಮನ್ ನಿರಂಜನ ಪ್ರಾಣಸ್ವರೂಪಿ ಗೋಪಾಲಿಂಗ ಮಹಾಶಿವರು ಮುತ್ತನ ಬಬಲಾ ಬೆಳಸಂಗಿ ಭವಾನಿ ನಗರ ಮಠದ ವತಿಯಿಂದ ಯಾವ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಮಠದ ಒಡೆಯರಾದ ಶ್ರೀಮನ್ ನಿರಂಜನ ಪ್ರಾಣಸ್ವರೂಪಿ ಗೋಪಾಲಿಂಗ ಮಹಾಶಿವರು ಈ ತಾನೇ ಚಾಲನೆ ಕೊಟ್ಟರು. ಅನೇಕ ಮಠದ ಭಕ್ತರು ಯಾವ ಉತ್ತರ ಕರ್ನಾಟಕ ನೆರೆ ಬಂದು ಅನೇಕರು ನಿರಾಶ್ರಿತ ಕೇಂದ್ರ ಸೇರಿದರೆ ಅವರ ಅನುಕೂಲ ರೀತಿಯಲ್ಲಿ ದಿನನಿತ್ಯದ ಸಾಮಗ್ರಿಗಾಗಿ ನೀರಿರ್ಬೋದು, ಸಾಬೂನು ಇರ್ಬೋದು ಮತ್ತು ಬ್ರಷ್ ಇರ್ಬೋದು, ದಿನನಿತ್ಯ ಏನು ಬೇಕಾಗುತ್ತೆ ಜೀವನದಲ್ಲಿ ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು ಮತ್ತು ಬಿಸ್ಕೆಟ್ ಇರ್ಬೋದು, ಅನೇಕ ಸಾಮಗ್ರಿಗಳನ್ನು ಶ್ರೀಗಳು ಇರ್ತಾನೆ ವಾಹನದ ಚಾಲನೆ ಕೊಡುವ ಮುಖಾಂತರ ಈ ವಾಹನ ಇವತ್ತು ನಾವು ಮಠದ ಪೂಜ್ಯರ ಯಾದಗಿರಿಯ ಹತ್ತಿಗೂಡು ಕ್ರಾಸ್ಗೆ ಎಲ್ಲಾ ರೀತಿಯ ವಸ್ತುಗಳನ್ನು ಕಳಿಸಿಕೊಡಲಾಗುತ್ತಿದೆ ಎಂದು ಚೆನ್ನು ಬಂಡಿಯವರು ಮಾಧ್ಯಮಗಳೊಂದಿಗೆ ಮಾತನಾಡಿ ತಿಳಿಸಿದರು. ನಮ್ಮ ಕೃಷಿ ಪಂಡಿತರು ಮತ್ತು ನಮ್ಮ ಬಬ್ಲಾರಿ ಮುತ್ತೂರ ಈ ಸನ್ನಿಧಿ ನೇತೃತ್ವದಲ್ಲಿ ನಮ್ಮ ಇವತ್ತಿನ ಬಡಾವಣೆಯಲ್ಲಿ ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಸೇವೆ ಸಲ್ಲಿಸಿದ್ದಾರೆ. ನೀರಾಗಲಿ, ಬಿಸ್ಕೆಟ್ ಆಗಲಿ ಎಲ್ಲ. ಅದೇ ರೀತಿ ನಮ್ಮ ಸಿದ್ದೇಶ್ವರ ಕೋಆಪರೇಟಿವ್ ಸೊಸೈಟಿ ಅವರು ಕೂಡ, ಅವರು ಅಧ್ಯಕ್ಷರು ಮತ್ತು ಅವರ ಸಹಕಾರ ಎಲ್ಲರೂ ಕೂಡ, ಅವರು ಕೂಡ ಬಿಸ್ಕೆಟ್ ಆಗಲಿ ನೀರಾಗಲಿ ಎಲ್ಲರೂ ಕೂಡಿ ಇವತ್ತಿನ ದಿವಸ ಈ ನೆರೆ ಸಂತ್ರಸ್ತರಿಗೆ ಎಲ್ಲರೂ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ಸಿದ್ದು ಬಬ್ಲಾರಿ ಮುತ್ತೂರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಆಟೋದಲ್ಲಿ ವ್ಯಾನಲ್ಲಿ ಕಳಿಸ್ತಾ ಇದ್ದೀವಿ. ಇದು ಎಲ್ಲಿ ಇದು ಹತ್ತಿಗಳು ಕ್ರಾಸ್ವರೆಗೂ ನಮ್ಮ ಸ್ವಯಂ ವ್ಯಾನ್ನಿಂದ ಅಲ್ಲಿ ಗಂಜಿ ಕೇಂದ್ರಕ್ಕೆ ಮುಟ್ಟಿಸುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದು ಏನು ಒಳ್ಳೆಯ ಕಾರ್ಯಕ್ರಮ, ಇದಕ್ಕೆಲ್ಲ ನಮ್ಮ ಬಡಾವಣೆ ಎಲ್ಲರೂ ಕೂಡ ಕೋಆಪರೇಟಿವ್ ಸೊಸೈಟಿ ಎಲ್ಲರೂ ಮಹಾನಗರ ಪಾಲಿಕೆ. ಈ ಸಂದರ್ಭದಲ್ಲಿ ಬಸಯ್ಯ ಶಾಸ್ತ್ರಿ, ಬಸವರಾಜ್ ಬಿರಾದಾರ್, ಗುರು ಸುನಿಲ್, ಚೆನ್ನು ಹಿರೇಮಠ್, ರಾಜು ರೆಡ್ಡಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಫೋನ್ ಟ್ಯಾಪಿಂಗ್ ಆಗಿಲ್ಲ, ಬೇಕಿದ್ದರೆ ತನಿಖೆ ಮಾಡಿಕೊಳ್ಳಲಿ ಎಂದು ಮಾಜಿ ಸಚಿವ ಡಿಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಫೋನ್ ಕದ್ದಾಲಿಕೆ ಆರೋಪ ಭಾರಿ ಸದ್ದು ಮಾಡುತ್ತಿದ್ದು, ಈ ಕುರಿತಂತೆ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಯಾವ ಫೋನ್ ಟ್ಯಾಪಿಂಗ್ ಕೂಡ ಆಗಿಲ್ಲ, ಮಾಧ್ಯಮಗಳಿಗೆ ಅದು ಹೇಗೆ ಸಿಗುತ್ತೋ ಗೊತ್ತಿಲ್ಲ, ನಾನು ಇದರ ಬಗ್ಗೆ ಯಾವ ತನಿಖೆ ಬೇಕಾದರೂ ಮಾಡಲೇ ಎಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಂದಿನ ಗೃಹ ಸಚಿವರಿಗೆ ರಾಜಕಾರಣ ಬೇಕಾಗಿದೆ, ಹಾಗಾಗಿ ಇದರಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ. ನಮ್ಮ ಮೇಲೆಲ್ಲ ರೇಡ್ಗಳು ನಡೆದಿವೆ, ಆಗ ನಮಗೆ ಸುಮ್ಸುಮ್ನೆ ಟ್ಯಾಪಿಂಗ್ ಮಾಡಿದ್ದಾರಾ, ಅವರು ಏನೇನು ಮಾಡಿದ್ದಾರೆ ಎನ್ನುವುದು ಗೊತ್ತಿದೆ, ಏನು ಬೇಕೋ ಅದು ಮಾಡಲಿ ಎಂದರು. ಇನ್ನು ಕೆಪಿಸಿಸಿ ಅಧ್ಯಕ್ಷರು, ಪದಾಧಿಕಾರಿಗಳು ನೇಮಕ ವಿಚಾರವಾಗಿ ನಾನು ಸೀನಿಯರ್ ಅಲ್ಲ, ನಾನು ಒಬ್ಬ ಜೂನಿಯರ್. ಆ ವಿಚಾರವನ್ನ ನಮ್ಮ ಪಕ್ಷದ ಹಿರಿಯರು ನೋಡಿಕೊಳ್ತಾರೆ. ನನಗೆ ಯಾವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಡ, ಹಾಲಿ ಕೆಪಿಸಿಸಿ ಅಧ್ಯಕ್ಷರಿಗೆ ನಾನು ಸಹಕಾರ ಕೊಡುತ್ತೇನೆ ಎಂದರು. ಇನ್ನು ಈ ಕುರಿತಂತೆ ಮಾಜಿ ಗೃಹ ಸಚಿವ ಎಂಬಿ ಪಾಟೀಲ್ ಅವರು, ಫೋನ್ ಟ್ಯಾಪಿಂಗ್ ಮಾಡಿರುವಂತದ್ದು ಅಷ್ಟೊಂದು ಸರಳವಾದ ಕೆಲಸವಲ್ಲ ಎಂದು ಹೇಳಿದರು. ಅವರಿಗೆ ಡಿಕೆಶಿ ಡಿಚ್ಚಿ ಕೊಟ್ಟಿದ್ದಾರೆ. ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಅಂಬೇಡ್ಕರ್ ವಸತಿ ನಿಲಯದ ನೂರಾರು ವಿದ್ಯಾರ್ಥಿಗಳು ಎಸ್ಎಫ್ಐ ನೇತೃತ್ವದಲ್ಲಿ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಶಾಸಕ ವೆಂಕಟರಾವ್ ನಾಡಗೌಡ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು.
ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ವಸತಿ ನಿಲಯಗಳಿಗೆ ಸರ್ಕಾರಿ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಹಲವಾರು ಸಲ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಜಯಮ್ಮ ಅವರಿಗೆ ಮನವಿ ಮಾಡಿದ್ರೂ ಸಹ ಪ್ರಯೋಜನವಾಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಯಮ್ಮ ಅವರನ್ನ ಅಮಾನತು ಮಾಡಬೇಕು. ಮೃತಪಟ್ಟ ವಸತಿ ನಿಲಯದ ವಿದ್ಯಾರ್ಥಿ ಮುರುಡೇಶ್ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ, ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ವಸತಿ ನಿಲಯಗಳೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಶಾಸಕ ವೆಂಕಟರಾವ್ ನಾಡಗೌಡ ಮನವಿ ಪತ್ರ ಸ್ವೀಕರಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಎಸ್ಎಫ್ಐ ಸಂಘಟನೆ ಮುಖಂಡರಾದ ಶಿವಕುಮಾರ್, ರಮೇಶ್, ಲಿಂಗರಾಜು, ಬಸವರಾಜು ಸೇರಿದಂತೆ ಅನೇಕರು ಇದ್ದರು. ಅಸೋಸಿಯೇಷನ್ ಹಾಗೂ ರೌಂಡ್ ಟೇಬಲ್ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು. ಬೆಳಗಾವಿಯ ಅಸೋಸಿಯೇಷನ್ ಹಾಗೂ ಬೆಳಗಾವಿ ರೌಂಡ್ ಟೇಬಲ್ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು. ಈ ರಕ್ತದಾನ ಶಿಬಿರವನ್ನು ಉದ್ದೇಶಿಸಿ ಆಯೋಜಕರು ಮಾತನಾಡಿದರು. ಬೆಲ್ಗಾಮ್ ಐ ಟಿ ಅಸೋಸಿಯೇಷನ್ನಿಂದ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ದಿನದಂದು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಒಂದು ಅರೇಂಜ್ ಮಾಡ್ತಾ ಇರ್ತೀವಿ. ಸೊ ಇದು ಲಾಸ್ಟ್ ಒಂದು 4-5 ವರ್ಷದಿಂದ ನಾವು ಇದು ಮಾಡ್ತಾ ಬಂದಿದ್ದೀವಿ. ಸೊ ಈ ವರ್ಷನೂ ನಾವು ಅದೇ ಥರ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ನ ಅರೇಂಜ್ ಮಾಡಿದ್ದೀವಿ. ಇದರಲ್ಲಿ ತುಂಬ ನಮ್ಮ ಐ ಟಿ ಅಸೋಸಿಯೇಷನ್ ಗ್ರೂಪ್ನಲ್ಲಾಗಲಿ ಅಥವಾ ಬೇರೆ ರಿಲೇಷನ್ನಲ್ಲಾಗಲಿ ಏನಾದರೂ ಬ್ಲಡ್ದು ಎಸೆನ್ಷಿಯಲ್ ಅಂದರೆ ಇದು ಬಂದರೆ, ರಿಕ್ವೈರ್ಮೆಂಟ್ ಬಂದರೆ ಎಮರ್ಜೆನ್ಸಿನಲ್ಲಿ, ಅಂದರೆ ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಏನೋ ಒಂದು ಇದರಲ್ಲಿ ಎಮರ್ಜೆನ್ಸಿನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಆವಾಗ ಅವರು ಯಾರು ರಿಲೇಟಿವ್ನಲ್ಲಿ ಬಂದು ಬ್ಲಡ್ ಕೊಡಬೇಕಾಗತ್ತೆ. 73rd ಇಂಡಿಪೆಂಡೆನ್ಸ್ ಡೇ ಮೇನೆ ಮೇರಾ ಬ್ಲಡ್ ಡೊನೇಟ್ ಕಿಯಾ ಹೇ ಔರ್ ಮೇ ಹರ್ ಸಾಲ್ ಡೊನೇಟ್ ಕರ್ತಿ ಹೂ ಕ್ಯೂಂಕಿ ಬೆಸ್ಟ್ ವೇ ಟು ಹೆಲ್ಪ್ ಹ್ಯುಮ್ಯಾನಿಟಿ ವಿದೌಟ್ ಎನಿ ಎಕ್ಸ್ಪೆಂಡಿಚರ್ ಇಸ್ ಬೈ ಡೊನೇಟಿಂಗ್ ಬ್ಲಡ್. ಇಟ್ ಕಾಸ್ಟ್ ನಥಿಂಗ್ ಮೋ ಆ್ಯಂಡ್ ಇಟ್ ಪ್ಯೂರಿಫೈಸ್ ಯೋರ್ ಬ್ಲಡ್. ಸೊ ಇಟ್ ಇಸ್ ದ ಬೆಸ್ಟ್ ವೇ ಟು ಪ್ಯೂರಿಫೈ ಯೋರ್ ಬ್ಲಡ್ ಟು. ಸೊ ದ ನೋಬ್ಲೆಸ್ಟ್ ಜಾಬ್, ನೋಬ್ಲೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಇಸ್ ಡೊನೇಟ್ ಯೋರ್ ಬ್ಲಡ್. ಥ್ಯಾಂಕ್ ಯು. ನಮಸ್ತೆ. ಸಬ್ಸೆ ಪೇಲೆ ಆಪ್ ಸಬ್ ಜೋಸೆ ನಮಸ್ತೆ. ಸಬ್ಸೆ ಪೇಲೆ ಇಂಡಿಪೆಂಡೆನ್ಸ್ ಡೇ ಆಪ್ ಸಬ್ ಶುಭಕಾಮನೆ. ಮೇರಾ ನಾಮ ಸಂಚಿತ್ ಕಿತ್ತೂರ್ ಹೇ. ಮೇ ಬೆಲ್ಗಾಮ್ ರೌಂಡ್ ಟೇಬಲ್ 119 ಕಾ ಚೇರ್ಮನ್ ಹೂ ಔರ್ ಹಮ್ ಹರ್ ಸಾಲ 15th August ಕೋ ಯಾ ಬೆಲ್ಗಾಮ್ ಫೌಂಡ್ರಿ ಕ್ಲಸ್ಟರ್ ಮೇ ಬ್ಲಡ್ ಡೊನೇಷನ್ ಕ್ಯಾಂಪ್ ಕರ್ತೆ ಹೇ. ಹಮಾರೇ ಸಾಥ್ ಬೆಲ್ಗಾಮ್ ಫೌಂಡ್ರಿ ಕ್ಲಸ್ಟರ್, ದ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಫೌಂಡ್ರಿ ಮೆನ್ ಔರ್ ಬೆಲ್ಗಾಮ್ ಐ ಟಿ ಅಸೋಸಿಯೇಷನ್, ಯೇ ಸಬ್ ಅಸೋಸಿಯೇಷನ್ ಹಮಾರೇ ಸಾಥ್ ಜುಡೇ ಹುಯೇ ಹೇ. ಸಭಿ ಅಸೋಸಿಯೇಷನ್ ಕೆ ಲೋಗ್ ಯಹಾಂ ಪೇ ಆಕೆ ಮಿಲ್ಕೆ ಹಮ್ ಲೋಗ್ ಬ್ಲಡ್ ಡೊನೇಷನ್ ಕರ್ತೆ ಹೇ. ಗೋಕಾಕ್ ನಗರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಔಟ್ಡೋರ್ಸ್ ದಿ ಎಕ್ಸ್ಪ್ಲೋರ್ ತಂಡವನ್ನು ಸನ್ಮಾನಿಸಲಾಯಿತು. ಗೋಕಾಕ್ನಲ್ಲಿ ಬಂದಂತಹ ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆಯಲ್ಲಿ ಇವರ ಕಾರ್ಯ ಅತ್ಯಂತ ಶ್ಲಾಘನೀಯವಾದದ್ದು ಎಂದು ಸನ್ಮಾನಿಸಿದರು. ಈ ತಂಡದ ಮುಖ್ಯ ನೇತೃತ್ವವನ್ನು ಅಯೂಬ್ ಖಾನ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ದಸ್ತಗೀರ್ ಜಮಾದಾರ್, ನಾಗೇಶ್ ಹಿರೇಮಠ್, ಶಿವು, ಅಮಾನ್ ನದಾಫ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೀರೊಳಗೆ ಅಪಾಯದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಜನರ ರಕ್ಷಣೆಯನ್ನು ಮಾಡೋದ್ರ ಮೂಲಕ ಕಣ್ಣೀರಿನಲ್ಲಿ ಕೈ ತೊಳಿತಕ್ಕಂತಹ ಜನರ ಅವರ ಪಾಲಿಗೆ ಆಶ್ರಯವಾಗಿರ್ತಕ್ಕಂಥ ತಂಡ ಇದು. ಬೆಳಗಾವಿ ಜಿಲ್ಲೆಯ ವಿನಕರ್ ಸಮಾಜದ ವತಿಯಿಂದ ನೆರೆ ಸಂತ್ರಸ್ತರಿಗೆ ದಿನಬಳಕೆಯ ವಸ್ತುಗಳನ್ನು ವಿತರಿಸಿದರು. ಬೆಳಗಾವಿ ಜಿಲ್ಲೆಯ ವಿನಕರ್ ಸಮಾಜದ ವತಿಯಿಂದ ನೆರೆ ಸಂತ್ರಸ್ತರಿಗೆ 2000 ಸೀರೆಗಳು, 700 ಕೆಜಿ ಅಕ್ಕಿ, 100 ಕೆಜಿ ತೊಗರಿಬೇಳೆ ಮತ್ತು ದಿನಬಳಕೆಯ ವಸ್ತುಗಳನ್ನು ವಿತರಿಸಿದರು. ಏನು ನಮ್ಮ ಬೆಳಗಾವಿಯಲ್ಲಿ ನಡೆದಿರುವಂಥ ಜಲಪ್ರಕೋಪದಿಂದ ಏನು ನಮ್ಮ ನೆರೆಸಸ್ತರಿಗೆ ಅವರಿಗೆ ಉಟ್ಕೊಳ್ಳೋಕ್ಕೆ ಸೀರೆ ಇಲ್ಲ, ಅರಿವೆ ಇಲ್ಲ, ಅವ್ರಿಗೋಸ್ಕರ ನಮ್ಮ ಬೆಳಗಾವಿ ಯುವಕ ಮಂಡಳ ನೇಕಾರ ಸಮಾಜ ವತಿಯಿಂದ ನಾವು ನಮ್ಮ ಮಗ್ಗದಲ್ಲಿಂತ ರೆಡಿಯಾಗಿರುವಂತಹ ಸೀರೆಗಳನ್ನ ನಾವು ನೆರೆಸಸ್ತರಿಗೆ ಕೊಡ್ತಾ ಇದ್ದೀವಿ.
ನಮ್ಮ ಯುವಕ ಮಂಡಳ ನೋಡಿ ಯಾವ ರೀತಿ. ಹೈದರಾಬಾದ್ ಕರ್ನಾಟಕ ಗಡಿನಾಡು ಜಾನಪದ ಉತ್ಸವ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಕುರಿ ತಿಳಿಸಿದರು. ಸೆಪ್ಟೆಂಬರ್ 17-18-2019 ಮಂತ್ರಾಲಯದ ಪೀಠಾಧಿಪತಿಗಳಾದ ಶ್ರೀ 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 1008 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ದಿವ್ಯ ನೇತೃತ್ವದಲ್ಲಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಉತ್ತರ ಕರ್ನಾಟಕ ಹಾಗೂ ಕರ್ನೂಲು ಕನ್ನಡ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಖಿಲ ಕರ್ನಾಟಕ ಹವ್ಯಾಸಿ ರಂಗಭೂಮಿ ಹಾಗೂ ಸರ್ವ ಜಾನಪದ ಕಲಾವಿದರ ಸಂಘ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹೈದರಾಬಾದ್ ಕರ್ನಾಟಕ ಗಡಿನಾಡು ಜಾನಪದ ಉತ್ಸವ ಮತ್ತು ರಾಜ್ಯಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಸಂಘದ ಗೌರವಾಧ್ಯಕ್ಷರಾದ ಡಾಕ್ಟರ್ ಸಿದ್ದಣ್ಣ ಬಾಡಿಗಿ ಹಾಗೂ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಕುರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಯಪ್ಪ ನಿಂಗಪ್ಪ ದಡ್ಡಿ ಹಾಗೂ ಸಂಘದ ಪದಾಧಿಕಾರಿಗಳು ಅಶೋಕ್ ಹಳ್ಳಿಯವರು, ಮಂಜುನಾಥ್, ಶ್ರೀಮತಿ ಎಂ ಗೀತಾ, ರಮೇಶ್, ಲಕ್ಷ್ಮೀ ತಳಗೇರಿ, ಚಂದ್ರಕಲಾ, ರೇಖಾ ಸೇರಿದಂತೆ ಅನೇಕರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ನಾಡಿನ ಕಲಾಪ್ರೇಮಿಗಳು ಭಾಗವಹಿಸಬಹುದೆಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಂತ್ರಾಲಯ ಪೀಠಾಧಿಪತಿಗಳಾದ 1008 ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ನೇತೃತ್ವದಲ್ಲಿ ಉದ್ಘಾಟನೆ ಜರುಗುವುದು ಎಂದು ತಿಳಿಸಿದರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಶ್ರೀ ಮೌನೇಶ್ವರ ಚಿನ್ನ ಮತ್ತು ಬೆಳ್ಳಿ ವರ್ತಕರ ಸಂಘ ಹಾಗೂ ಬಟ್ಟೆ ವ್ಯಾಪಾರಸ್ಥರ ಸಂಘದ ಆಶ್ರಯದಲ್ಲಿ ನೆರೆ ಸಂತ್ರಸ್ತರಿಗೆ ದಿನಬಳಕೆಯ ವಸ್ತುಗಳನ್ನು ವಿತರಿಸಿದರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಶ್ರೀ ಮೌನೇಶ್ವರ ಬೆಳ್ಳಿ ಮತ್ತು ಚಿನ್ನ ವರ್ತಕರ ಸಂಘ ಹಾಗೂ ಬಟ್ಟೆ ವ್ಯಾಪಾರಸ್ಥರ ಸಂಘದ ಆಶ್ರಯದಲ್ಲಿ ನೆರೆ ಸಂತ್ರಸ್ತರಿಗೆ ಬೇಕಾದ ದಿನಸಿ ವಸ್ತುಗಳನ್ನು ವಿತರಿಸಿದರು. ಹಲ್ಯಾಳ, ಮೊಳೆ, ಕೆಸರಹಟ್ಟಿ, ಮಾದಭಾವಿ ಗ್ರಾಮಕ್ಕೆ ಭೇಟಿ ನೀಡಿ ಗಂಜಿ ಕೇಂದ್ರದಲ್ಲಿ ಕೂಡ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ನಿಮ್ಮ ಜೊತೆ ಸದಾಕಾಲ ಸಹಾಯ ಮಾಡಲು ನಾವು ಸಿದ್ಧರಿದ್ದೇವೆ, ನಿಮ್ಮ ಜೊತೆ ಸದಾಕಾಲ ನಾವು ಇರುತ್ತೇವೆ ಎಂದು ಅವರಿಗೆಲ್ಲ ಆತ್ಮವಿಶ್ವಾಸ ಕೊಡುವುದರ ಮೂಲಕ ಸಮಾಧಾನ ಮಾಡಿದರು. ಪ್ರಮೋದ್ ಹಂಚಿನಾಳ್, ದಯಾನಂದ್ ಪತ್ತಾರ್, ನವೀನ್ ಲೋನಿ, ಶಿವಕುಮಾರ್ ಬಳಗಾನವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತೇರ್ದಾಳ್ ತಾಲೂಕಿನ ತಮದಡ್ಡಿ ಗ್ರಾಮದಲ್ಲಿ ಪ್ರವಾಹದಿಂದ ಕಂಬ ಏರಿ ಕುಳಿತಿದ್ದ ವ್ಯಕ್ತಿಯ ರಕ್ಷಣೆ. ಗುರುವಾರದಂದು ನದಿ ನೀರು ಇಳಿಕೆ ಆಗಿದ್ದರಿಂದಾಗಿ ಗ್ರಾಮದೆಡೆ ಸಾಗಿದ ವ್ಯಕ್ತಿ ಪ್ರವಾಹದ ಸೆಳೆತದಿಂದಾಗಿ ಈಜಿಕೊಂಡು ವಿದ್ಯುತ್ ಕಂಬವನ್ನ ಏರಿ ಕುಳಿತಿದ್ದಾನೆ. ಸುರೇಶ್ ಪೂಜೇರಿ ಎಂಬಾತ ಈತ ತಮದಡ್ಡಿ ಗ್ರಾಮಸ್ಥನಾಗಿದ್ದು ಪೊಲೀಸ್ ಸೇರಿದಂತೆ ಸ್ಥಳೀಯರು ಬೋಟ್ ಮೂಲಕ ತೆರಳಿ ಆತನನ್ನ ರಕ್ಷಣೆ ಮಾಡಿದ್ದಾರೆ. ರಬಕವಿ ಬನಹಟ್ಟಿ ತಾಲೂಕಿನ ಕಲ್ಲೋಳಿ ಗ್ರಾಮದ ಸಂತ್ರಸ್ತರೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 26 ವರ್ಷದ ಮಾರುತಿ ಯಮುನಪ್ಪ ಛತ್ರಿ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪ್ರವಾಹದಲ್ಲಿ ಮಾರುತಿ ಮನೆ ಬಿದ್ದು ಹೋಗಿದೆ. ಹಾನಿಗೊಳಗಾದ ವ್ಯಕ್ತಿ ಮಾರುತಿ ಪ್ರವಾಹದ ಅನಾಹುತಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎನ್ನಲಾಗಿದೆ. ಮೃತ ವ್ಯಕ್ತಿಗೆ ಹೆಂಡತಿ ತಾಯಿ ಇದ್ದು ಮಕ್ಕಳಿರಲಿಲ್ಲ. ಅಲೆಮಾರಿ ಜನಾಂಗದವರಾದ ಮಾರುತಿ ಕುಟುಂಬ ಮೃತ ವ್ಯಕ್ತಿಯ ಶರೀರವನ್ನ ಮರಣೋತ್ತರ ಪರೀಕ್ಷೆಗಾಗಿ ಬನಹಟ್ಟಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಾಲಯದಲ್ಲಿ ಎಂಎಂಪಿ ಸದಾ ಜನಸೇವಾ ಸಂಸ್ಥೆ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದರು. 73ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ, ಸಾಮೂಹಿಕ ರಕ್ಷಾ ಬಂಧನ ಮತ್ತು ಗ್ಯಾಸ್ ವಿತರಣೆ, ಮಾಜಿ ಸೈನಿಕರಿಗೆ ಸತ್ಕಾರ ಸಮಾರಂಭ ನೆರವೇರಿತು. ಈ ಸಂದರ್ಭದಲ್ಲಿ ಎಂಎಂಪಿ ಸದಾ ಜನಸೇವಾ ಸಂಸ್ಥೆ ರಾಜ್ಯ ಗೌರವ ಅಧ್ಯಕ್ಷರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಧ್ವಜಾರೋಹಣ ನೆರವೇರಿಸಿದರು. ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸರೋಜಿನಿ ಅರಗಿ ಹಾಗೂ ಎಲ್ಲಾ ಮಹಿಳೆಯರು, ಮಾಜಿ ಸೈನಿಕರಾದ ಅಶೋಕ್ ಪೂಜಾರಿ, ಶೇಖರ್ ನೀವಲಗಿ, ಮಾರುತಿ ಇವರಿಗೆ ಮತ್ತು ಸಾಮೂಹಿಕ ಎಲ್ಲರಿಗೂ ರಾಖಿ ಕಟ್ಟುವ ಮೂಲಕ ಸನ್ಮಾನಿಸಿದರು.
ಪ್ರಧಾನಮಂತ್ರಿ ಉಜ್ವಲ್ ಗ್ಯಾಸ್ ಯೋಜನೆಯಡಿಲಿ 22ನೇ ಹಂತದಲ್ಲಿ ಆಯ್ಕೆಯಾದ ಮಹಿಳೆಯರಿಗೆ ಗ್ಯಾಸ್ ವಿತರಿಸಿ ಸಾರ್ವಜನಿಕರ ನಿಟ್ಟಿನಲ್ಲಿ ಕಾಯಕದಲ್ಲಿ ಇದ್ದು ಸಾಮಾಜಿಕವಾಗಿ ದೇಶದ ರಕ್ಷಣೆಗಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರುವ ಮಾಜಿ ಸೈನಿಕರನ್ನ ಗುರುತಿಸಿ ಸತ್ಕರಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಪ್ರವೀಣ್ ನಾಯಕ್ ಹಾಗೂ ಸರೋಜಿನಿ ಅರಗೆ ಅವರು ಮಾತನಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಮಲಕಾರಿ ಸಿದ್ದಾಶ್ರಮದ ಪದ್ಮಣ್ಣ ಮಹಾರಾಜರು ವಹಿಸಿದ್ದರು. ಅಧ್ಯಕ್ಷತೆಯ ಮಹಾದೇವ್ ನಾಯಕ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ರಾಜ್ಯ ಅಧ್ಯಕ್ಷ ಪ್ರಶಾಂತ್ ಬೆಳ್ಳಂಕಿ, ರಾಜ್ಯ ಮಾಧ್ಯಮ ಘಟಕ ಅಧ್ಯಕ್ಷ ಎಂಎಂ ಶರ್ಮಾ, ರಾಜ್ಯ ಖಜಾಂಚಿ ಮಹೇಶ್ ಬಡಿಗೆ, ಗ್ರಾಮ ಪಂಚಾಯತಿಯ ಸದಸ್ಯ ತ್ಯಾತ್ಯಾಸಾಬ್ ನಾಯಕ್, ನ್ಯಾಯವಾದಿ ರಾಮು ಗುದುಂ, ಸುನಿಲ್ ಕಾಂಬ್ಳೆ, ಶಾರದಾ ಅವಳೆ, ಉಜ್ವಲಾ ಕಾಂಬ್ಳೆ, ಕಮಲಾ ಅವಳೆ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ರಕ್ಷಾಬಂಧನ ಅದೇ ರೀತಿ ನಮ್ಮ ದೇಶದ ಜನರ ಸುರಕ್ಷತೆ, ದೇಶ ಒಂದು ಒಳ್ಳೆಯ ಮಟ್ಟದಲ್ಲಿ ತಮ್ಮ ಎಲ್ಲ ತ್ಯಾಗವನ್ನು ಈಗ ಪ್ಲಾಸ್ಟಿಕ್ ಬಳಕೆ ಮುಕ್ತ ಪಟ್ಟಣ ಅಭಿಯಾನಕ್ಕೆ ಪುರಸಭೆಯ 17ನೇ ವಾರ್ಡ್ನಿಂದ ಪುರಸಭೆಯ ಸದಸ್ಯ ಕೆಎಸ್ ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ತಹಸೀಲ್ದಾರ್ ಎಂ ಶಿವಮೂರ್ತಿ ಅವರಿಂದ ಚಾಲನೆ ನೀಡಿದರು. ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆ ಪೇಟ ಪರಿಸರ ಪ್ರೇಮಿ ಗೋಣಿ ಚೀಲದಿಂದ ತಯಾರಿಸಿರುವ ಮೂರು ಅಳತಿಯ ಹಾಲು, ಹಣ್ಣು, ತರಕಾರಿ ಮತ್ತು ಅಂಗಡಿ ಸಾಮಾನುಗಳನ್ನು ತರಲು ಹೇಮಾವತಿ ಬಡಾವಣೆಯ ನಿವಾಸಿಗಳಿಗೆ ಉಚಿತ ಸವಾಲಿನ ಚೀಲಗಳನ್ನು ವಿತರಿಸಿದರು. ಬಡಾವಣೆಯ ಗ್ರಾಮ ಭಾರತೀಯ ಶಿಕ್ಷಣ ಸಂಸ್ಥೆಯ ಪಕ್ಕದ ವಿಶಾಲವಾದ ಜಾಗದಲ್ಲಿ ಕ್ರೀಡಾ ಪಾರ್ಕ್ನ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು. ಬಡಾವಣೆಯ ನಿವಾಸಿಗಳಿಗೆ ಮನೆಗೊಂದು ಸಸ್ಯ ಪಾಲನೆ, ಪೋಷಣೆಯ ಜವಾಬ್ದಾರಿಯನ್ನು ವಹಿಸಿ ಪ್ರತಿ ಕುಟುಂಬಗಳಿಗೂ ಸವಾಲಿನ ಚೀಲ ಬ್ಯಾಗ್ಗಳನ್ನು ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ವಿತರಿಸಲಾಯಿತು. ಪ್ಲಾಸ್ಟಿಕ್ ಚೀಲಗಳು ಮತ್ತು ಪ್ಲಾಸ್ಟಿಕ್ ಕವರ್ಗಳನ್ನು ಮಿತಿಮೀರಿ ಬಳಸುತ್ತಿರುವುದರಿಂದ ಜಾಗತಿಕ ತಾಪಮಾನದಲ್ಲಿ ವ್ಯತ್ಯಯವಾಗುವ ಜೊತೆಗೆ ಪರಿಸರ ಮಾಲಿನ್ಯ ಉಂಟಾಗಿ ಜನಸಾಮಾನ್ಯರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತಿದೆ. ಆದ್ದರಿಂದ ಪ್ರತಿಯೊಬ್ಬರು ಪರಿಸರ ಪ್ರೇಮವನ್ನು ಬೆಳೆಸಿಕೊಂಡು ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಪ್ಲಾಸ್ಟಿಕ್ ಮುಕ್ತ ಪಟ್ಟಣವನ್ನಾಗಿಸಲು ಸಂಪೂರ್ಣವಾದ ಸಹಕಾರವನ್ನು ನೀಡಬೇಕೆಂದು ತಹಸೀಲ್ದಾರ್ ಎಂ ಶಿವಮೂರ್ತಿ ಮನವಿ ಮಾಡಿದರು. ಪ್ಲಾಸ್ಟಿಕ್ ಚೀಲ ಬಳಕೆ ನಿಷೇಧ ಹಾಗೂ ಹಸಿರೀಕರಣ ಅಭಿಯಾನದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಪಟ್ಟಣ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಹೆಚ್ಎಸ್ ವೆಂಕಟೇಶ್, ಗ್ರಾಮಾಂತರ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಆನಂದಿಗೌಡ, ತಾಲೂಕು ವಲಯ ಉಪಾರಣ್ಯಾಧಿಕಾರಿ ರಾಘವೇಂದ್ರ, ಮಂಜುನಾಥ್, ಸವಿತಾ, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಡಾಕ್ಟರ್ ಮನುಕುಮಾರ್, ಪುರಸಭೆ ಸದಸ್ಯರಾದ ಶಾಮಿಯಾನ್ ತಿಮ್ಮೇಗೌಡ, ಎಚ್ಡಿ ಅಶೋಕ್, ಗಾಯತ್ರಮ್ಮ, ಸಮಾಜ ಸೇವಕ ಬಳ್ಳೇಕರ್ ಮಂಜುನಾಥ್, ತಾಲೂಕು ರೈತ ಸಂಘದ ಅಧ್ಯಕ್ಷ ಮೊರವನಹಳ್ಳಿ ಶಂಕರ್, ಪರಿಸರ ಅಭಿಯಂತರ ರಕ್ಷಿತ್ ಗೌಡ ಸೇರಿದಂತೆ ಬಡಾವಣೆಯ ನೂರಾರು ನಾಗರಿಕರು ಪ್ಲಾಸ್ಟಿಕ್ ಮುಕ್ತ ಪಟ್ಟಣ ಹಾಗೂ ಹಸಿರೀಕರಣ ಅಭಿಯಾನದಲ್ಲಿ ಭಾಗವಹಿಸಿದರು. ಮೇಡಮ್ ಬನ್ನಿ, ನಿಮ್ಮ ನಿಮ್ಮ ಸಂತೋಷ ನಿಮ್ಮ ಮೇಡಮ್ ಅಲ್ಲ ಕರೀರಿ ಇಲ್ಲಿ. ಲೋಕಿ ಲೋಕಿ ಈ ಕಡೆ ಬರೋಣ, ಹಂಗೆ ಅಲ್ಲಿ ನಿಂತ್ಕೊಳ ಪಕ್ಕ ನಿಂತ್ಕೊಳ್ಳೋದು ಆಯ್ತು. ಅಡಿ ಒಂಚೂರ ಸರ್ ಅವ್ರಿಗೂ ಲೂಸ್ ಮಾಡ್ಕೊಡಿ. ಫ್ರೀ ಯಾಕ್ರಿ ಅಂತ ಅವ್ರು ಹೇಳ್ತಾರ ನೋಡಪ್ಪ. ಹೈಸ್ಕೂಲ್ ಮಟ್ಟಕ್ಕೆ ನಾನ ಗಣ ಪರ್ಮಿಷನ್ ತಗೋಬೇಕು. ಅಣ್ಣ ಹಿಂದಕ್ಕೊಂದು ಹೇಳಿ ಅಲ್ಲ ಸರ್, ಎಲೆ ಇರಬೇಕು ಕಣ.
ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಹಿನ್ನೆಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಈ ಭಾಗದಲ್ಲಿ ಸಾವಿರಾರು ಕುಟುಂಬಗಳು ನಷ್ಟ ಅನುಭವಿಸಿವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕೈಲಾದ ಸಹಾಯ ಮಾಡುತ್ತಿದ್ದೇವೆಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೆರೆ ಸಂತ್ರಸ್ತರಿಗಾಗಿ 6 ಲಾರಿ ಆಹಾರ ಸಾಮಗ್ರಿ ಒದಗಿಸಿದ್ದೇವೆ. ಡಿಸಿ ತಮ್ಮಣ್ಣ ಸೇವಾ ಪ್ರತಿಷ್ಠಾನ ಫೌಂಡೇಶನ್ ವತಿಯಿಂದ ಈ ಸಹಾಯ ಮಾಡಲಾಗುತ್ತಿದೆ. 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಹಾರ ಪದಾರ್ಥಗಳು ಹಾಗೂ ಸಾಮಗ್ರಿಗಳ ವಿತರಣೆ ಮಾಡಲಾಗುತ್ತಿದೆ. ಈ ಪ್ರವಾಹವನ್ನು ಕೇಂದ್ರ ಸರ್ಕಾರವು ಗಂಭೀರವಾಗಿ ಪರಿಗಣಿಸಬೇಕು. ನೆರೆ ಸಂತ್ರಸ್ತರ ನೆರವಿಗಾಗಿ ಇನ್ನು ಹೆಚ್ಚಿನ ಪರಿಹಾರವನ್ನು ಕೇಂದ್ರ ಸರ್ಕಾರ ಬಿಡುಗಡೆಗೊಳಿಸಬೇಕು. ಸಂತ್ರಸ್ತರ ನೆರವಿಗಾಗಿ ಸಿಎಂ 5,000 ಕೋಟಿ ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ. ಆದರೆ 5-10 ಸಾವಿರ ಕೋಟಿ ಯಾವುದಕ್ಕೂ ಸಾಲುವುದಿಲ್ಲ. ಇನ್ನು ಹೆಚ್ಚಿನ ಪರಿಹಾರ ಒದಗಿಸಬೇಕೆಂದು ತಿಳಿಸಿದರು. ಈ ಕೂಡಲೇ ಕೇಂದ್ರ ಸರ್ಕಾರ 10,000 ಕೋಟಿ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ಮಾಜಿ ಸಿಎಂ HDK ಅಧಿಕಾರದಲ್ಲಿ ಫೋನ್ ಕದ್ದಾಲಿಕೆ ಆರೋಪ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಈ ಹಿಂದೆ ಇದ್ದ ಸರ್ಕಾರಗಳು ಫೋನ್ ಕದ್ದಾಲಿಕೆ ಮಾಡಿವೆ. ಫೋನ್ ಕದ್ದಾಲಿಕೆ ಮಾಡುವುದು ಇತಿಹಾಸದಲ್ಲಿ ಹೊಸದೇನಲ್ಲ. ಈ ಹಿಂದೆ ಕೇಂದ್ರ ಸರ್ಕಾರವು ಈ ಫೋನ್ ಕದ್ದಾಲಿಕೆ ಮಾಡಿದೆ. ಈ ಬಗ್ಗೆ ಸರ್ಕಾರ ತನಿಖೆ ಮಾಡಲಿ ಎಂದು ಒತ್ತಾಯಿಸಿದರು. ನಮಗೆ ಗೊತ್ತಿಲ್ಲ, ಪತ್ರಿಕೆ ಮೂಲಕ ಓದಿದೀವಿ ಅಷ್ಟೇ, ನೆನ್ನೆಯಿಂದ ನಮಗೇನು ಗೊತ್ತಿಲ್ಲ. ಅಲ್ಲ, ನಿಜವಾಗ್ಲೂ ಆಗಿದ್ರೆ ಮಾಡಲಿ, ಅದಕ್ಕೆ ನಾವು ಬೇಡ ಅಂತ ಏನು ಹೇಳಿದ್ರಲ್ಲ, ಯಾರು ಹೇಳಿದ್ರು. ಈಗಾಗಲೇ ನಮ್ಮ ಸನ್ಮಾನ್ಯ ದೇವೇಗೌಡರು ಹೇಳಿದ್ದಾರೆ, ಇದೇನು ಹೊಸದೇನಲ್ಲ, ಹಿಂದೆ ಎಲ್ಲ ನಿರಂತರವಾಗಿ ಎಲ್ಲರೂ ಮಾಡ್ಕೊಂಡು ಬಂದಿರೋದು ಅಂತ ಹೇಳಿ. ಮಾಜಿ ಸಿಎಂ ಕುಮಾರಸ್ವಾಮಿ ಅಲ್ಲ, ಅದು ಗೊತ್ತಾಗ್ಬೇಕಲ್ಲ. ಅಪಾದನ ಮಾಡೋದು ಯಾರು ಮೇಲೆ ಬೇಕಾದರೂ ಮಾಡ್ಬೋದು. ಕೇಂದ್ರ ಸರ್ಕಾರನು ಮಾಡ್ತಾ ಇರೋದೇ ಅಲ್ವಾ, ಎಲ್ಲ ಸರ್ಕಾರಗಳು ಮಾಡಿವೆ. ಇರ್ಬೋದು, ಗೊತ್ತಿಲ್ಲ, ತನಿಖೆ ಎಂದು ಗೊತ್ತಾಗ್ತದೆ ಅಷ್ಟೇ. ಅಲ್ಲ, ಅದೇ ಸಾಬೀತು ಆಗ್ಬೇಕಲ್ಲ, ಅದನ್ನು ಊಹಿಸ್ಕೋಬೋದು ಅಷ್ಟೇ, ಸಾಬೀತು ಆಗ್ಬೇಕಲ್ಲ. ಅಲ್ಲ, ಹಿಂದಿನ ಸರ್ಕಾರಗಳು ಮಾಡಿದಾವೆ ಅಂತ ನಾವು ಹೇಳುದು, ಹಿಂದಿನ ಅನುಭವದ ಮೇಲೆ ಹೇಳಿರೋದು. ಅದು ಮಾಡಿದ್ರೆ ತನಿಖೆ ಆಗ್ಲಿ ಅಂತ ಹೇಳುದ್ವಲ್ಲ, ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ. ಒಬ್ಬರು ಮಾಡ್ತಾರೆ ಅಂತ ಮಾಡುದಲ್ಲ, ಅಂದ್ರೆ ಇದು ಇಂಥದ್ದು ನಡೆದಿದೆ, ಇದೇನು ಹೊಸದೇನಲ್ಲ ಇತಿಹಾಸದಲ್ಲಿ ಅಂತ ಹೇಳುತ್ತೆ ಅಷ್ಟೇ. ತಂದಿ ಸ್ಥಾನದಾಗ ಕೇಳಲಾರ ಹೋಗ್ತಾರ. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಕೃತಿ ವಿಕೋಪಕ್ಕೆ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಮೂಡಿಗೆರೆ ತಾಲೂಕು ಸುತ್ತಮುತ್ತಲಿನ ಪ್ರವಾಹವು ಕರ್ನಾಟಕ ಭಾರತವನ್ನ ಮೂಡಿಗೆರೆ ಮಲ್ನಾಡ್ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆ ಸಾಮಾನ್ಯ ಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ಸಾಕಷ್ಟು ಎಕರೆ ಭತ್ತದ ಗದ್ದೆಗಳು ಮತ್ತು ಕಾಫಿ ತೋಟ, ಮಾಲ್ಯಯುತ ಮರಗಳು, ಅರೆಕಟ್ಟೆ ತೋಟಗಳು ಮುಳುಗಿವೆ. ಮೂಡಿಗೆರೆ ವಿವಿಧ ಭಾಗಗಳಲ್ಲಿ ನದಿಗಳು ಅಪಾಯದ ಮಟ್ಟಕ್ಕಿಂತ ಹರಿಯುತ್ತಿದೆ. ಅನೇಕ ಮನೆಗಳು ಕುಸಿದು ಬಿದ್ದಿವೆ. ಮೂಡಿಗೆರೆ ತಾಲೂಕಿನ ಚಿಕ್ಕಮಗಳೂರಿನ ಸುತ್ತಮುತ್ತಲಿನ ಪ್ರವಾಹವು ಕರ್ನಾಟಕ ಭಾರತವನ್ನ ಮೂಡಿಗೆರೆ ಮಲ್ನಾಡ್ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಯಾಗಿದ್ದರಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ರಾಯಬಾಗ್ ತಾಲೂಕಿನ ಜಲಾಲ್ಪುರ ಗ್ರಾಮದ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನೆರೆ ಸಂತ್ರಸ್ತರಿಗೆ ಆಹಾರ ಸಾಮಗ್ರಿಯನ್ನು ವಿತರಿಸಿದರು. ರಾಯಬಾಗ್ ತಾಲೂಕಿನ ಜಲಾಲ್ಪುರ ಗ್ರಾಮದ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನೆರೆ ಸಂತ್ರಸ್ತರಿಗೆ ಶ್ರೀ ಮಹಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅರುಣ ಐಹೊಳೆಯವರು ನೆರೆ ಸಂತ್ರಸ್ತರಿಗೆ ಸಮವಸ್ತ್ರ ಹಾಗೂ ಜಾನುವಾರುಗಳಿಗೆ ಪಶು ಆಹಾರವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಸದಸ್ಯ ನಾಮದೇವ್ ಕಾಂಬಳೆ, ಎಸ್ಎಸ್ ಕಾಂಬಳೆ, ಗಿರೀಶ್ ಪಾಟೀಲ್, ಆರ್ಆರ್ ಪವಾರ್ ಸೇರಿದಂತೆ ಅನೇಕರು ಇದ್ದರು.
ಉತ್ತರ ಕರ್ನಾಟಕ ನೆರೆ ಸಂತ್ರಸ್ತರಿಗೆ ಪರಿಹಾರ ನಿಧಿ ಸಂಗ್ರಹಿಸಲು ವಿದ್ಯಾರ್ಥಿಗಳು ಸಾರ್ವಜನಿಕರ ಮೊರೆ ಹೋಗಿದ್ದಾರೆ. ಸಂತ್ರಸ್ತರಿಗೆ ಸಹಾಯ ಮಾಡಲು ಮುಂದಾಗಿದ್ದಾರೆ. ಏನೇ ಸ್ಟೋರಿ ಅಂತೀರಾ? ವಾಚ್. ನೆರೆ ಸಂತ್ರಸ್ತರಿಗೆ ಸಹಾಯವಾಗಲಿ ಎಂದು ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ನೇರವಾಗಿ ಸಾರ್ವಜನಿಕರ ಹತ್ತಿರ ಹೋಗಿ ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡುವಲ್ಲಿ ಕೈಜೋಡಿಸಿ ನಮಗೆ ಸಹಕರಿಸಿ ಎಂದು ಸಾರ್ವಜನಿಕರಲ್ಲಿ ವಿನಂತಿ ಪೂರ್ವಕವಾಗಿ ಹಣ ಸಂಗ್ರಹಣೆ ಮಾಡುವ ದೃಶ್ಯ ಕಂಡುಬಂತು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಘ ಕಲಬುರಗಿ ಜಿಲ್ಲಾ ಎಸ್ಪಿ ಸುಲ್ಲಾದ್ ಅವರ ನೇತೃತ್ವದಲ್ಲಿ ಆಯೋಜಿಸಿರುವ ನೆರೆ ಸಂತ್ರಸ್ತರಿಗೆ ಪರಿಹಾರ ನಿಧಿ ಸಂಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ನೀಡಲಾಗುವುದು. ಇದರ ಜೊತೆಗೆ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಒತ್ತಾಯ ಮಾಡುವುದಾಗಲಿ ಅಥವಾ ಹಣ ನೀಡಬೇಕೆಂದು ಕಂಡೀಷನ್ ಮಾಡದೆ ಹಣ ಸಂಗ್ರಹ ಮಾಡಬೇಕೆಂದು ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ನೆರೆ ಸಂತ್ರಸ್ತರ ರಕ್ಷಣೆಗಾಗಿ ಹಣ ಸಂಗ್ರಹಣೆಯ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಮತ್ತು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಘ ಕಲಬುರಗಿ ಹಾಗೂ ಉತ್ತರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ಅವರು ಧ್ವಜ ತೋರಿಸಿ ನೆರೆ ಸಂತ್ರಸ್ತರ ನಿಧಿ ಸಂಗ್ರಹಣೆಗೆ ಚಾಲನೆ ನೀಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ನೋಡಲ್ ಆಫೀಸರ್ ಡಾಕ್ಟರ್ ಎಂಎಸ್ ವಾಸವುಂಡಿ ಅವರು ನೆರೆ ಸಂತ್ರಸ್ತರಿಗೆ ಪರಿಹಾರಕ್ಕೆ ನಮ್ಮ ಸಂಸ್ಥೆಯು ಮುಂದಾಗಿದ್ದು ಸಂತೋಷದ ವಿಷಯ. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಸಾಕಷ್ಟು ಹಾನಿಯಾಗಿದೆ. ಎಲ್ಲರೂ ಸೇರಿ ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡೋಣ ಎಂದು ಹೇಳಿದರು. ಕಲಬುರಗಿ ನಗರದ ನಗರೇಶ್ವರ ಶಾಲೆಯ ಗಂಜ್ ಪ್ರದೇಶದಿಂದ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವರೆಗೆ ಸಂತ್ರಸ್ತರಿಗೆ ರಕ್ಷಣೆಗಾಗಿ ಸಾರ್ವಜನಿಕರಲ್ಲಿ ಹಣ ಪಡೆದು ಜಿಲ್ಲಾಧಿಕಾರಿಗಳ ಮೂಲಕ ಸಂತ್ರಸ್ತರ ನಿಧಿ ಖಾತೆಗೆ ಜಮಾ ಮಾಡಲಾಗುವುದು ಎಂದು ವಿದ್ಯಾರ್ಥಿನಿ ಅಶ್ವಿನಿ ಮಾತನಾಡಿದರು. ಶಾಂತತೆ ಬಹಳ ಕಾಪಾಡಬೇಕು. ಯಾರಿಗೂ ತೊಂದರೆ ಆಗಲಾರ್ದಂಗೆ, ವೆಹಿಕಲ್ಗಳಿಗೆ ತೊಂದರೆ ಆಗಲಾರ್ದಂಗೆ, ಜನರಿಗೆ ತೊಂದರೆ ಆಗಲಾರ್ದಂಗೆ ಒಂದು ಸೈಡ್ ನಮ್ಮೆಲ್ಲ ಮಾರ್ಗದರ್ಶಕ ನಾವು ಇರ್ತೀವಿ. ದಯಮಾಡಿ ಸರ್, ಯಾರಿಗೂ ತೊಂದರೆ ಆಗಲಾರ್ದಂಗೆ ನಾವು ಯಾರು ದಾನ ಮಾಡ್ತಾರೋ ಎಷ್ಟು ಹಾಕ್ತಾರೋ ಅವರು ಸಪ್ಪಿಗೆ ಒತ್ತಾಯ ಮಾಡೋಂಗಿಲ್ಲ. ಅಲ್ಲಿ ಹೋಗಿ ನಾವು ಮುಂದೋಗಿ ದಯ ಮಾಡಿ ಕರ್ಕೊಂಡು ಕೊಡೋದು ಅದು ಮಾಡ್ತಾರೆ. ಹಾಗಾಗಿ ನೀವು ಶಾಂತತೆ ಕಾಪಾಡಿಕೊಂಡು ನಿಮ್ಮ ಕಾರ್ಯಕ್ರಮ ಹೆಚ್ಚಿಸ್ಕೊಳ್ತೀವಿ. ಈ ಕಾರ್ಯಕ್ರಮಕ್ಕೆ ಗುಲ್ಬರ್ಗಿ ವಿಶ್ವವಿದ್ಯಾಲಯದಿಂದ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರು ಮತ್ತು ಗುಲ್ಬರ್ಗ ವಿಭಾಗದ ಆತ್ಮೀಯರೇ, ನಿಮಗೆಲ್ಲ ತಿಳಿದಂತೆ ಕಳೆದ ತಿಂಗಳು ಈ ರಾಜ್ಯದಲ್ಲಿ ಸುರಿದಂಥ ಮಳೆಯ ಧಾರಾಕಾರವಾದ ಮಳೆಯ ನಿಮಿತ್ತ ಉಂಟಾದಂಥ ನೆರೆ ಪ್ರವಾಹಕ್ಕೆ ಒಳಗಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಬೆಳಗಾವಿ, ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳು ಭಾಳ ಹಳ್ಳಿಗಳು ನೆರೆ ಪ್ರವಾಹಕ್ಕೆ ತುತ್ತಾಗಿದ್ದಾರೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಇಂಥ ಪ್ರಭಾವಕ್ಕೆ ಅವರ ನೋವಿಗೆ ಅವರು ಕಳೆದುಕೊಂಡಂಥ ಜೀವ ಮತ್ತು ಜಾನುವಾರುಗಳಿಗೆ ಸಾಂತ್ವನ ಹೇಳುವಂಥ ಒಂದು ಅಲ್ಪ ಕಾರ್ಯವನ್ನು ಮಾಡಲಿಕ್ಕೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅನೇಕ ಸಂಘ ಸಂಸ್ಥೆಗಳು ಮುಂದೆ ಬಂದಿವೆ. ಈಗಾಗಲೇ ಶ್ರೀ ಚನ್ನಬಸಪ್ಪ ಮುದೋಳ ಅವರು ಹೇಳಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ತಿಂಗಳಲ್ಲಿ ಈ ಮಳೆಯಿಂದ ಭಾಳಷ್ಟು ಹಾನಿಗೊಳಗಾದಂಥ ಜಿಲ್ಲೆಗಳಿಗೆ ನಮ್ಮ ಗುಲ್ಬರ್ಗ ಜಿಲ್ಲೆ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಈ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಬಂದಂಥ ಹಣವನ್ನು ಸಂಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿ ಅದರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಲುಪಿಸುವ ಕಾರ್ಯಕ್ರಮ ಭಾಳ ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮವನ್ನು ಜಿಲ್ಲಾ ಘಟಕ ಇದನ್ನು ಮಾಡ್ತಾ ಇದೆ. ಈ ನಮ್ಮ ಸ್ಕೌಟ್ ಮತ್ತು ಗೈಡ್ಸ್ ಮಕ್ಕಳಿಗೆ ತಮ್ಮಿಂದ ಆದಂಥ ಸಹಾಯವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ವಿ ಆರ್ ಫ್ರಾಮ್ ಮಿಲೇನಿಯಮ್ ಸ್ಕೂಲ್ ಆ್ಯಂಡ್ ವಿ ಆರ್ ಗ್ಯಾದರ್ ಹಿಯರ್ ದ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್. ವಿ ಆರ್ ಗ್ಯಾದರ್ ಹಿಯರ್ ಟು ಕಲೆಕ್ಟ್ ದ ಫಂಡ್ಸ್ ಫಾರ್ ದ ಫ್ಲಡ್ ಎಫೆಕ್ಟೆಡ್ ಪೀಪಲ್. Almost half of India is affected by the flood and our Karnataka also is affected by the flood. So we are expecting the funds from the people and I think the people will help. And we are gathered with our BEO officers and DOZ and ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ.